ಅಂದರೆ ಏನೂ ಹೇಳ್ದಾಗಲಿಲ್ಲ ಯಾಕಂದರೆ ಎಲ್ಲ ವಾಹನಗಳು ಆಟೋಮೊಬೈಲ್ಗಳೇ ಸಣ್ಣದು ಮಾಡಬೇಕು ಅಂದರೆ ರಿಕ್ಷಾ ಅನ್ಬೋದು ಈ ರಿಕ್ಷಾ ಅನ್ನೋ ಪದ ಹೇಗೆ ಬಂತು ಅಂತರಿಕ್ಷದಿಂದ ಅಂತೂ ಅಲ್ಲ ಬಿಡಿ ರಿಕ್ಷಾ ಕನ್ನಡಕ್ಕೆ ಬಂದದ್ದು ಇಂಗ್ಲೀಷ್ನಿಂದ ಇಂಗ್ಲೀಷಿಗೆ ಬಂದದ್ದು ಜಪಾನಿನಿಂದ ಜಪಾನಿನಲ್ಲಿ ಅದನ್ನು ಜಿನ್ ರಿಕಿ ಶಾ ಅಂತಿದ್ರು ಜಿನ್ ಅಂದರೆ ಮನುಷ್ಯ ರಿಕಿ ಅಂದರೆ ಶಕ್ತಿ ಶಾ ಅಂದರೆ ವಾಹನ ಅಂದರೆ ಮನುಷ್ಯರು ಎಳೆಯೋ ಗಾಡಿ ಈಗಲೂ ಕಲ್ಕತ್ತಾದಲ್ಲಿ ರಿಕ್ಷಾವನ್ನ ಮನುಷ್ಯರೇ ಎಳಿತಾರೆ ಈ ಕಷ್ಟದ ಜಪಾನಿ ಪದವನ್ನು ಹೇಳಲಾಗದ ಇಂಗ್ಲಿಷರು ಜಿನ್ ರಿಕಿಶಾವನ್ನ ಬರೀ ರಿಕ್ಷಾ ಮಾಡಿಕೊಂಡ್ರು ಮುಂದೆ ಯಂತ್ರ ಚಾಲಿತ ರಿಕ್ಷಾ ಬಂದಾಗ ಆಟೋ ರಿಕ್ಷಾ ಅನ್ನೋ ಪದ ಬಂತು ಆದರೂ ನಾವ್ಯಾಕೋ ರಿಕ್ಷಾ ಅನ್ನೋ ಪದವನ್ನು ಬಿಟ್ಟು ಆಟೋವನ್ನೇ ಉಳಿಸ್ಕೊಂಡಿದ್ದೀವಿ ಸರಿ ಕನ್ನಡಂ ಗೆಲ್ಗೆ